ಗರಿಷ್ಠ ಮುಖಬೆಲೆಯ ನೋಟು ರದ್ದಾಗಿ ಇಂದಿಗೆ ಸುಮಾರು 44 ದಿನ ಕಳೆದಿದೆ. ಈ ನೋಟು ರದ್ದತಿಯಿಂದ ಜನಸಾಮಾನ್ಯರು ಸಂಕಷ್ಟ ಪಡತಾನೆ ಇದ್ದಾರೆ. ಆದರೆ ಕೇವಲ 50 ದಿನ ಮಾತ್ರ ಈ ಸಂಕಷ್ಟ ಎನ್ನುವಂತ ಒಂದು ಆಶಾವಾದದಿಂದ ಜನರು ಈ ಸಂಕಷ್ಟ ಇದ್ದರೂ ಪರವಾಗಿಲ್ಲ ಎನ್ನುವಂತ ಒಂದು ಮನೋಭಾವನೆಯನ್ನು ಇದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ನೋಟ್ ರದ್ದತಿಯ ಬಿಸಿ ಆಟೋ ಚಾಲಕರಿಗೂ ಕೂಡ ತೀರಾ ಸಂಕಷ್ಟ ಆಗುವಂತದ್ದು ಅಂದ್ರೆ ಆಗುತ್ತಿರುವಂತದ್ದು ಅಂದ್ರೆ ಈ ಹಿಂದೆ ಇರುವಂತದ್ದು ಕಲೆಕ್ಷನ್ ಅವರಿಗೆ ಬಿಸಿನೆಸ್ ಅವರಿಗೆ ಇಲ್ಲ. ಯಾಕಂದ್ರೆ ಒಂದಲ್ಲ ಒಂದು ರೀತಿಯ ತೊಂದರೆ ಚಿಲ್ಲರೆ ತೊಂದರೆ ಆಗಿರಬಹುದು ಇದೇ ರೀತಿ ಏನು ಎಟಿಎಂ ಮತ್ತೆ ಪೇಟಿಎಂ ಮತ್ತೆ ಕಾರ್ಡ್ ಸ್ವೈಪಿಂಗ್ ಇಲ್ಲದೆ ಇರುವಂತದ್ದು ಹೀಗೆ ಹಲವಾರು ರೀತಿಯ ತೊಂದರೆ ಇವರಿಗೂ ಕೂಡ ಇರುವಂತದ್ದು. ಹಾಗಾಗಿ ಈ ಹಿಂದಿನ ತಿಂಗಳಲ್ಲಿ ಏನು ಕಲೆಕ್ಷನ್ ಆಗಿತ್ತು ಆ ರೀತಿ ಅಷ್ಟು ಒಂದು ಕಲೆಕ್ಷನ್ ಆಗುತ್ತಿಲ್ಲ ಎನ್ನುವಂಥದ್ದು ಆಟೋ ಚಾಲಕರ ಒಂದು ಏನು ಅಳಲು. ಜೊತೆಗೆ ಇನ್ನೇನು ಸ್ಕೂಲ್ಗಳಿಗೆ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಕೂಡ ಬಿಡ್ತಿದ್ರು ಅವರು ಕೂಡ ತಿಂಗಳಿಗೆ ಏನು ಅವರಿಗೆ ಪೇಮೆಂಟ್ ಮಾಡ್ತಾ ಇದ್ರು ಅದು ಕೂಡ ಆಗ್ತಾ ಇಲ್ಲ. ಸುಮಾರು ಈಗ 44 ದಿನ ಆಯಿತು ಇವತ್ತಿಗೆ ನೋಟ್ ಬ್ಯಾನ್ ಆಗಿ. ನಿಮ್ಮ ಬಿಸ್ನೆಸ್ಲ್ಲಿ ಏನೋ ತೊಂದರೆ ಆಗ್ತಾ ಇದೆಯಾ? ಬಿಸ್ನೆಸ್ಸಲ್ಲಿ ತುಂಬ ತೊಂದರೆ ಆಯಿತು. ಈಗ ಪ್ಯಾಸೆಂಜರ್ 2000 ನೋಟ್ ತೋರಿಸ್ತಾರೆ, ನನ್ನ ಫ್ಯಾಮಿಲಿ 5 ಜನ 6 ಜನ ಬರ್ತಾರೆ, ಕೇಳಿದ್ರೆ 2000 ಚೇಂಜ್ ಇದ್ರೆ ಕೊಡ್ರಪ್ಪ ಅಂತಾರೆ. ಚೇಂಜ್ ಇದ್ರೆ ಕೊಡ್ರಪ್ಪ, ನಾವು 2000 ಎಲ್ಲಿ ಮಾಡಿದೆ ನಾನು ಚೇಂಜು, 500 ಚೇಂಜ್ ಮಾಡೋದೇ ಕಷ್ಟ ಐತೆ ಅಂತಂದ್ರೆ 2000 ನೋಟ್ ಬಿಟ್ಟು ನಮ್ಗೆ ಇರುವಾರ ತೊಂದರೆ ಆಗ್ಬಿಟ್ಟಿದೆ. ಬೆಂಗಳೂರು ಕಡೆಗಳಲ್ಲೆಲ್ಲ ಕಾರ್ಡ್ ಸ್ವೈಪಿಂಗ್ ಇರುತ್ತೆ, ಅನುಕೂಲ ಆಗುತ್ತೆ. ನೀವೇನೊಂದು ಕಾರ್ಡ್ ಸ್ವೈಪಿಂಗ್ ಇಟ್ಕೊಂಡಿದ್ರೆ? ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ ಇಲ್ಲಿ. ಆ ಥರದ್ದು ಮಾಡಿದ್ರೂ ಇಲ್ಲೆಲ್ಲ ಉಪಯೋಗ ಇಲ್ಲ ಸರ್, ಏನಿಗೇನು ಯೂಸ್ ಇಲ್ಲ. ಇಲ್ಲೆಲ್ಲ ಹೊಡೆಯೋದೇ 10 ಬಾಡಿಗೆ ಸೀಟು, ಆ ಥರ ಎಲ್ಲ ಇದು ಮಾಡಿಬಿಟ್ರೆ ಇಲ್ಲಿ ಇನ್ನೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಾಡಿಗೆಗಳು ನಡೀತಾ ಇಲ್ಲ, ಡೈಲಿ 1000 ಬಾಡಿಗೆ ಹೊಡೆದಾಗ ಈಗ 500 ಬಾಡಿಗೆ ಹೊಡೆದಾಗ ಕಂತೇನು ಕಟ್ಟೋದು ಕಷ್ಟ ಆಗಿದೆ, ಭಾಳ ಪ್ರಾಬ್ಲಮ್ ಆಗಿರೋದು. ಓಕೆ, ಹೇಳಿಣ್ಣ, ನಿಮಗೆ ಏನಾದರೂ ತೊಂದರೆ ಆಯ್ತಾ ನೋಟ್ ಬ್ಯಾನ್ ಆಗಿರೋದು? 2000 ನೋಟು ಕೊಡ್ತಾರೆ, ಚೇಂಜ್ ಇರಲ್ಲ ನಮ್ಮ ಹತ್ರ, ಏನು ಮಾಡಬೇಕು ಅಂತ ಗೊತ್ತಲ್ಲ. ಇದು ಬ್ಯಾಂಕಿಂದ ಚೇಂಜ್ಗಳು ಇದಾಗ್ತಾ ಇಲ್ಲ, 2000 ಡೈಲಿ ಇದು ಕೊಡ್ತಾರೆ, ಆದರೆ ಅದರಲ್ಲೂ ತೊಂದರೆ ಆಗ್ತಾಯಿದೆ. ಇವಾಗ ಬಿಸ್ನೆಸ್ಗಳು ಯಾವ್ದು ವ್ಯವಹಾರ ಮಾಡೋಕ್ಕೂ ತೊಂದರೆ ಆಗ್ತಾಯಿದೆ, ಏನು ಅಂಗಡಿಗಳು ಹೋದ ಏನು ತಾಣಕ್ಕೂ ತೊಂದರೆ ಆಗ್ತಾಯಿದೆ. ಈಗ ಯಾವಾಗ ಚೇಂಜ್ಗಳದ್ದು ಪ್ರಾಬ್ಲಮ್ ಜಾಸ್ತಿ ಆಗಿದೆ, ನಮಗೆ ಬಾಡಿಗೆಗಳು ಬೇರೆ ನಡೀತಾ ಇಲ್ಲ. ಅವ್ರು 50 ದಿನ ಟೈಮ್ ಕೊಟ್ಟಿರುವಂಥದ್ದು ಈಗ 44 ದಿನ ಕಳೆದಿದೆ, ಏನು ಅನ್ಸುತ್ತೆ, ಏನು ಸುಧಾರಣೆ ಆಗ್ತಾ ಇದೆಯಾ ಅನ್ಸುತ್ತಾ? ಹೀಗೆ ಸುಧಾರಣೆ ಏನು ಕಂಡು ಬರ್ತಾ ಇಲ್ಲ ಇನ್ನೂ. ಎಷ್ಟು ಎಲ್ಲ ಕೆಲಸಗಳೆಲ್ಲ ಬೇರೆ ಎಲ್ಲ ಕೆಲಸಗಳೆಲ್ಲ ಎಲ್ಲ ನಿಂತೋಗಿದ್ದಾವೆ, ಇವಾಗೆಲ್ಲ ಬಿಸ್ನೆಸ್ಗಳೆಲ್ಲ ನಿಂತೋಗ್ತಾ ಇದೆ. ಹಿಂದೆ ಎಷ್ಟಾಗ್ತಿತ್ತು ಬಿಸ್ನೆಸ್, ಇವಾಗ ಎಷ್ಟಾಗ್ತಾ ಇದೆ ಸರ್? ಮುಚ್ಚಿದಾಗ 500 ರೂಪಾಯಿ 500 ರೂಪಾಯಿ 500 ರೂಪಾಯಿ ಆಗುತ್ತೆ, ಇವಾಗ 300 ರೂಪಾಯಿ 200 ರೂಪಾಯಿ ಆಗ್ತಿಲ್ಲ ಸರ್. ಇವಾಗ ಎಲ್ಲ ಚೆನ್ನ 2000 ನೋಟ್ ಕೊಡ್ತಾರೆ, ನಾವು ಇಲ್ಲಿ ಹುಡುಗ ಚೆನ್ನಾಗಿ ಹೇಳಿ. ಓಕೆ, ಇದಿಷ್ಟು ಆಟೋ ಚಾಲಕರ ಮಾತುಗಳು. ಅಂದರೆ ಸದ್ಯದ ಮಟ್ಟಿಗೆ ತೊಂದರೆ ಇದ್ದರೂ ಕೂಡ ಇನ್ನು ಮುಂದಿನ ದಿನದಲ್ಲಿ ಅಂದರೆ ಜನವರಿ ತಿಂಗಳಿಂದ ಅವೆಲ್ಲ ಸರಿ ಹೋಗ್ಬೋದು ಎನ್ನುವಂಥ ಒಂದು ಆಶಾವಾದ ಕೂಡ ಆಟೋ ಚಾಲಕರದಾಗಿದೆ. ತುಮಕೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಸುವರ್ಣ ನ್ಯೂಸ್.